Excuse me? Nani will cook over there. Sure. Thank you. Hi. Hi. Madam? Madam? Huh? Ready? One do noodles to come in. Okay. It's all right. Parvailla. Book ella haala goite na. I'm so sorry. It's all right. Neevu chemistry subject tagondidira? Haudu. Yake? Sakkat bore alvenri. Hege othiroppa? Yake? Neevu ide subject tagondidira? ಹೌದು ನಾನು ಅದೇ ಸಬ್ಜೆಕ್ಟೇ ತಗೊಂಡಿದ್ದೀನಿ ತುಂಬ ಕಷ್ಟ ರೀ ರಾತ್ರಿ ಎಲ್ಲ ಮನೇಲಿ ಓದಿ ಬೆಳಗ್ಗೆ ಗೆದ್ದಳೋ ಅಷ್ಟರಲ್ಲಿ ಮರ್ತೇ ಹೋಗಿರ್ತೀನಿ ಬೆಳಗ್ಗೆ ಗೆದ್ದು ಓದ್ಕೊಂಡು ಕಾಲೇಜ್ಗೆ ಹೋದ್ರೆ ಅಷ್ಟೊತ್ತಿಗೆ ಮರ್ತು ಹೋಗಿರುತ್ತೆ ಕಾಲೇಜಲ್ಲೆಲ್ಲ ಕಷ್ಟಪಟ್ಟು ಓದಿರ್ತೀನ ಮತ್ತೆ ಮನೆಗೆ ಬರೋ ಅಷ್ಟರಲ್ಲೇ ಮರ್ತು ಹೋಗಿರ್ತೀನಿ ಮನೇಲಿ ಮತ್ತೆ ಓದ್ಕೊಂಡು ಟ್ಯೂಷನ್ಗೆ ಹೋಗೋ ಅಷ್ಟರಲ್ಲಿ ಅಲ್ಲೂ ಮರ್ತು ಹೋಗ್ತೀರಾ ಕರೆಕ್ಟ್ ಹೌದು ರೀ ಎಕ್ಸಾಕ್ಟ್ಲಿ ತಗೊಳ್ಳಿ ಬಂದ ಬಾಯಿ ನಿಮ್ಮ ಹೆಸರು ಸಂಧ್ಯಾ ನಿಮ್ಮ ಹೆಸರು ರಾಹುಲ್ ಟೆನ್ಷನ್ ಮಾಡ್ಕೋಬೇಡಿ ದುಡ್ಡಾನೇ ಇಲ್ಲ ನಾನು ಪೇ ಮಾಡ್ತೀನಿ ಬೇರೆ ಇಬ್ರಿಗೂ ಬರೋದೇ ತಗೊಂಡು ಇಲ್ಲ ಬೇಡ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ನೋಡಿ ಕಸದಲ್ಲಿ ಇರೋರು ಹೆಲ್ಪ್ ಮಾಡಿದ್ರೆ ಏನೂ ತಪ್ಪಲ್ಲ ಡೋಂಟ್ ಮೈಂಡ್ ನಾನು ಪೇ ಮಾಡ್ತೀನಿ ಹೋಗ್ಲಿ ನಿಮ್ಮ ಅಡ್ರೆಸ್ ಯಾರು ಕೊಡಿ ಯಾಕೆ ಮನೆ ಆರ್ಡರ್ ಕಳ್ಸಕ್ಕ ಇಲ್ಲ ನಾನೇ ಡೈರೆಕ್ಟಾಗಿ ಬಂದು ಕೊಡ್ತೀನಿ ಸರಿ ಹೋಯ್ತು 50 ರೂಪಾಯಿಗೆ 100 ರೂಪಾಯಿ ಆಟೋ ಚಾರ್ಜ್ ಕಟ್ ಮಾಡ್ಕೊಂಬರ್ತೀರಾ ಏನು ಟೆನ್ಷನ್ ತಗೋಬೇಡಿ ನೆಕ್ಸ್ಟ್ ಟೈಮ್ ನಿಮ್ಮ ಕಡೆಯಿಂದ ನಂಗೊಂಡ್ರಿ ಓಕೆನಾ ನಿಮ್ಮ ಫೋನ್ ನಂಬರ್ ಯಾರು ಕೊಡಿ ಶೋರ್ ಹೇಳಿ 9825028582 ಹಾಂ ನಿಮ್ಮ ನಂಬರ್ ಕೊಡಿ ಹಾಗೆ 9343 ಜಸ್ಟ್ 9343 28 28 66 68 ಸಂಧ್ಯಾ ರೈಟ್ ಆಯ್ತು
ದುಡ್ಡಿಲ್ಲ ಅಂತಿದ್ರಿ ಹೇಗೆ ಹೋಗ್ತೀರಾ? ಆಟೋಗೆ ಬಸ್ಗೆ ದುಡ್ಡು ಬೇಕಾಗುತ್ತೆ. ನಾನು ನಿಮ್ಗೆ ಡ್ರಾಪ್ ಕೊಡಲಾ? ಇಲ್ಲ ಥ್ಯಾಂಕ್ಸ್, ಬೇಡ. ನನ್ನ ಫ್ರೆಂಡ್ ಇಲ್ಲೇ ಪಕ್ಕದಲ್ಲಿದ್ದಾಳೆ, ನಾನು ಅವಳಿಗೆ ಹೇಳಿ ಕರೆಸ್ಕೊತೀನಿ. ಅರೆ ಶೋ ಶೋರ್ ವೆಲ್ ಡನ್, ವಿಲ್ ಮೀಟ್ ಅಗೇನ್, ಬಾಯ್. ಬಾಯ್, ಥ್ಯಾಂಕ್ ಯು. ಸಾರಿ. ಹೋಗಿದ್ಯಲ್ಲ, ಸಿಕ್ಕಿದ್ನ, ಮಾತಾಡ್ಸದ್ನ, ನೀನ್ ಸರಿಯಾಗಿ ಮಾತಾಡ್ದಿಯ ಅವನ ಹತ್ರ? ಹೇಳು ಏನಾಯ್ತು? ಮಾತಾಡದ? ನಂಗೆ ಅವನ ಹತ್ರ ಮಾತಾಡೋದಕ್ಕೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಈ ಪ್ರೀತಿ ಮಾಡೋರಲ್ಲ, ಅದ್ ಹೇಗ್ ಮಾಡ್ತಾರೋ. ನಂಗೆ ಇದೆಲ್ಲ ಸರಿ ಬರಲ್ಲ, ಪ್ಲೀಸ್ ನನ್ನನ್ನು ಬಿಟ್ಬಿಡಕ್ಕ. ಛೀ, ಸುಮ್ ಸುಮ್ನೆ ನಾಚ್ಕೋಬೇಕು, ಸುಮ್ ಸುಮ್ನೆ ನಗ್ತಾ ಇರ್ಬೇಕು, ಸಂಬಂಧ ಇಲ್ದೇ ಇರೋ ವಿಷಯ ಎಲ್ಲ ಮಾತಾಡ್ತಾ ಇರ್ಬೇಕು. ಪ್ರೀತಿ ಪ್ರೇಮ ಅನ್ನೋದನ್ನ ಯಾವನ್ ಕಂಡು ಹಿಡಿದ್ನ? ಯಾವ್ಯಾವನ ಹತ್ರನೋ ಹೋಗಿ ಸುಳ್ಳು ಸುಳ್ಳೆ ಹೇಳ್ತಾ ಇರ್ಬೇಕು. ನೀನ್ ಯಾಕೆ ಹೀಗೆ ಒಂದೇ ಸಮ ವಟವಟ ಅಂತ ಇದೀಯ? ನೀನ್ ಅಲ್ಲಿಗೆ ಹೋದೆ, ಅವನನ್ನ ಮಾತಾಡಿಸ್ದೆ, ಅಷ್ಟೇ ತಾನೆ? ಅದಕ್ಕೆ ಯಾಕೆ ಪ್ರಾಣ ಹೋದೋರ್ ತರ ಆಡ್ತಾ ಇದೀಯ? ಅಕ್ಕ, ನಿನ್ಗೇನ್ ಗೊತ್ತು, ನಾನು ಅವನ ಹತ್ರ ಮಾತಾಡ್ತಾ ಇದ್ದಿದ್ ಒಂದೊಂದು ಕ್ಷಣನೂ ನಂಗ್ ಪ್ರಾಣ ಹೋದಾಗೆ ಇತ್ತು. ಆ ರೆಸ್ಟೋರೆಂಟ್ ಅಲ್ಲಂತೂ ಎಲ್ಲ ಜೆಂಟ್ಸ್, ನಮ್ಗೆಷ್ಟು ಮುಜುಗ್ರ ಆಯ್ತು ಗೊತ್ತಾ? ನೀನ್ ಅದೇನು ಓದ್ತೀಯೋ, ಅದೇನು ಕಾಲೇಜ್ ಹೋಗ್ತೀಯೋ, ಕೋಯೆಡ್ ಬೇರೆ. ಅಕ್ಕ, ಕಾಲೇಜಲ್ಲಿ ಓದೋ ಹುಡುಗರೆಲ್ಲ ನನ್ನ ಫ್ರೆಂಡ್ಸ್, ಇವ್ನ್ ಹಾಗಾ? ಇವನನ್ನ ಬೇರೆಯವ್ರು ಅಂತ ಯಾಕೆ ಅಂದ್ಕೋಬೇಕು? ಅವನು ನಿನ್ ಜೊತೆ ಓದ್ತಾ ಇರೋ ಒಬ್ಬ ಹುಡುಗ ಅಂತ ಅಂದ್ಕೊಂಡ್ರಾಯ್ತಪ್ಪ? ಈಗೇನೋ ಧೈರ್ಯ ಇದೆ, ಆದ್ರೆ ಆಗ ಬರ್ಲಿಲ್ಲ. ನಾನು ಇದೇ ತರ ಯಾವಾಗ್ಲೂ ಅವನ ಹತ್ರ ಮಾತಾಡೋದಿಲ್ಲ. ಇನ್ ಮುಂದೆ ನೀನ್ ಅವನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ಅವನಿಗೆ ನೀನ್ ಇಷ್ಟ ಆಗಿದ್ಯಾ ಅಂದ್ರೆ ಅವನ್ ಖಂಡಿತ ಫೋನ್ ಮಾಡೇ ಮಾಡ್ತಾನೆ. ಅಕ್ಕ, ಸುಮ್ನೆ ನನ್ ಪೇಷನ್ಸ್ ನ ಟೆಸ್ಟ್ ಮಾಡ್ತಾ ಇದೀಯ? ನಮ್ಗಿದೆಲ್ಲ ಸರಿ ಹೋಗಲ್ಲ ಅಕ್ಕ, ನನ್ನ ನೋಡಿದ್ರೆ ಒಂಚೂರು ಅಯ್ಯೋ ಅಂತಾನೆ ಅನ್ಸಲ್ವ ನಿಂಗೆ? ಅಕ್ಕ, ಅವನ್ ಫೋನ್ ಮಾಡಲ್ಲ ಅಕ್ಕ. ಸಂಧ್ಯಾ, ಅವಂದೇ ಫೋನ್ ಇರ್ಬೇಕು ನೋಡು. ನೋಡು ಸಂಧ್ಯಾ, ತಗೋ ಮಾತಾಡು, ಅಲ್ಲೇ ಮಾತಾಡು, ರಿಸೀವ್ ಮಾಡು, ತಗೋ. ಹಲೋ, ಹೇಗಿದ್ದೀರಾ? ಹೇಗಿದ್ದೀರಾ? ಈಗ ತಾನೇ ನೋಡ್ಕೊಂಡು ಹೋಗಿದ್ದೀರಾ? ಈ ಥರ ಕೇಳ್ತಾ ಇದ್ದೀರಾ? ಹೌದಲ್ಲ, ಬಟ್ ಏನೋ ತುಂಬ ದಿನ ಆದಂಗಾಗಿದೆ. ಏನು ವಿಷಯ? ಅದು ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಸೇಫ್ ಆಗಿ ಮನೆ ರೀಚ್ ಆದ್ರಾ? ಏನ್ ಮಾಡ್ತಾ ಇದೀರಾ, ಓದ್ತಾ ಇದೀರಾ? ಯಾವಾಗ್ಲೂ ಓದ್ತಾನೆ ಇರಕ್ಕಾಗುತ್ತಾ? ಅದ್ ಬಿಟ್ಟು ಬೇರೆ ಏನು ಕೆಲ್ಸನೇ ಇಲ್ಲವಾ? ಇಲ್ಲ, ಹೀಗೆ ಸುಮ್ಮನೆ ಕೇಳಿದೆ. ಓಕೆ, ನನ್ಗೆ ಸ್ವಲ್ಪ ಕೆಲಸ ಇದೆ, ನಾನು ಅದನ್ನ ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ ಓಕೆ, ನಾನು ಮತ್ತೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಬಾಯ್. ನೋಡಿದ್ಯಾ, ಇನ್ ಮುಂದೆ ರಾಹುಲ್ ನಿಮ್ಗೆ ಇದೇ ರೀತಿ ಫೋನ್ ಮಾಡ್ತಾ ಇರ್ತಾನೆ. ಸ್ವಲ್ಪ ದಿನ ಅಷ್ಟೇ ನೀವು ಹೀಗೆ ಮಾತಾಡ್ತಾ ಇರೋದು, ಆಮೇಲೆ ಉಳಿದಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ಅಕ್ಕ, ಸಂಧ್ಯಾ ಹೇಳೋ. ಅಣ್ಣ, ಅವ್ನು ನನ್ನ ಮಾತೇ ಕೇಳ್ತಿಲ್ಲ. ಮಾತು ಕೇಳ್ತಿಲ್ವಾ? ಮಾತು ಕೇಳಿಲ್ಲ ಅಂದ್ರೆ ಕೇಳ್ ಕಲಾಸ್ ಮಾಡ್ಬಿಡು ಅಷ್ಟೇ. ಮನೇಲಿದ್ರ ಆಕ್ಸಿಡೆಂಟ್ ಮಾಡ್ಬಿಡು. ದೊಡ್ಡ ನನ್ ಮಕ್ಕಳು ಲೈ, ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇರುತ್ತೆ, ಬಸ್ಟ್ ಮಾಡಿಸ್ಬಿಡು, ಬಸ್ಟ್ ಮಾಡಿಸ್ಬಿಡು ಅಷ್ಟೇ. ಅಣ್ಣ, ಏಯ್, ನಾನು ಯಾರು ಗೊತ್ತಿತ್ತಾನೆ? ಮಾಯಕ್ಕ, ಮಾಯಕ್ಕನ್ ಮಗ. ನಾನು ಹೇಳಿದಾಗ ಆಗಿಲ್ಲ ಅಂದ್ರೆ ಪ್ರಸಾದ ತಗೊಳ್ಳಿ. ನನಗೆ ಬೇಡ ಕಣ. ಸರಿ ಬಿಡಿ, ನಾನು ಪ್ರೀತಿಯಿಂದ ಕೊಟ್ಟದ್ದು, ನಾನು ನೀವು ಯಾವಾಗ ತಾನೇ ತಗೊಂಡಿದ್ದೀರಾ? ಗೊತ್ತು ತಾನೆ, ಮತ್ತೆ ಯಾಕೆ ನನ್ನ ಡಿಸ್ಟರ್ಬ್ ಮಾಡ್ತಿದ್ಯಾ? ಅದು ಹಾಗಲ್ಲ,
ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ದಿನಾಲು ಹೋಗ್ತೀಯ. ಇವತ್ತೇನಿದೆ ವಿಶೇಷ? ಯಾಕೆ ಹೀಗೆ ಸಿಗುತ್ತೆ? ಒಂದ್ಸಲ ನಾದ್ರೂ ಪ್ರೀತಿಯಿಂದ ಮಾತಾಡಬಾರ್ದಾ? ಸರಿ, ಏನಿವಾಗ? ನಾನು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ದಾರಿಲಿ ಬರುವಾಗ ಒಬ್ರು ಸಿಕ್ಕಿದ್ರು. ಈ ಊರಲ್ಲಿ ಅಂಜಲಿ ಅಂತ ಒಬ್ರು ಒಳ್ಳೆ ಡಾಕ್ಟರ್ ಇದಾರಂತೆ. ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡಿರೋ ತುಂಬಾ ಜನಕ್ಕೆ ಮಕ್ಕಳಾಗಿವೆ ಅಂತೆ. ಪ್ಲೀಸ್, ನಾವು ಹೋಗಿ ಒಂದ್ಸಲ ಮೀಟ್ ಮಾಡ್ಕೊಂಡ್ಬರೋಣ. ಏನ ನೆನ್ಕೊಳ್ಳು, ಪ್ರತಿದಿನ ಒಂದಲ್ಲ ಒಂದ್ ಕಥೆನೆ ತರ್ತಾ ಇರ್ತೀಯ. ಈ ತರ ಆ್ಯಡ್ಗಳು ಪೇಪರ್ ಅಲ್ಲಿ ಬರ್ತಾನೆ ಇರತ್ತೆ. ಟ್ರೀಟ್ಮೆಂಟ್ ತಗೊಂತಾನೆ ಇದೆಯಾ? ಏನಾದ್ರೂ ಪ್ರಯೋಜನಕ್ಕೆ ಬಂತ? ಮೊದಲು ಈ ಮನೆಗೆ ಬರೋ ಪೇಪರ್ಸ್ ಅನ್ನು ನಿಲ್ಲಿಸ್ಬಿಡ್ಬೇಕು, ಆಗ್ಲೇನೆ ಸರಿ ಹೋಗೋದು. ಅದು ಹಾಗಲ್ಲ ರೀ, ಅವರು ತುಂಬಾ ಒಳ್ಳೆ ಡಾಕ್ಟರ್ ಅಂತೆ. ಒಂದೇ ಒಂದ್ಸಲ ಚೆಕಪ್ ಮಾಡಿಸ್ಕೊಂಡ್ಬರೋಣ. ನಿನ್ ತರ ಜನ ಇರೋದ್ರಿಂದಲೇ ಡಾಕ್ಟರ್ಗಳೆಲ್ಲ ಈ ತರ ಸುಳಿತಾ ಇರೋದು. ನೋಡಿ, ನಮಗ್ ಮಕ್ಕಳಾಗಿಲ್ಲ ಅಂತ ಬೇರೆಲ್ಲ ಡಾಕ್ಟರ್ಗಳನ್ನ ಯಾಕೆ ಬೈತೀರ ನೀವು? ನಮ್ಮ ಹತ್ರ ಏನ್ ತೊಂದರೆ ಇದೆಯೋ ಏನೋ. ಎಷ್ಟ್ ಸಲ ಹೇಳಿದೀನಿ ನಿಮ್ಗೆ ಚೆಕಪ್ ಮಾಡಿಸ್ಕೊಂಡ್ಬರೋಣ ಅಂತ, ಒಂದ್ಸಲನಾದ್ರೂ ಬಂದಿದ್ದೀರಾ ನೀವು? ಅಲ್ಲ ರೀ, ಯಾವಾಗ ಕರೆದ್ರು ನಂಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ನಿಮ್ಮ ಅಮ್ಮನ ಹಿಂದೆ ಸುತ್ತೋದೇ ಆಯ್ತು. ಇದ್ರ ಬಗ್ಗೆ ಒಂದ್ ದಿವಸ ಏನಾದ್ರೂ ಯೋಚನೆ ಮಾಡಿದೀರಾ ನೀವು? ನಾನು ಯಾಕೆ ಯೋಚನೆ ಮಾಡ್ಬೇಕು? ಮಕ್ಕಳಾಗ್ದೇ ಇರೋದಕ್ಕೆ ನಾನಾ ಕಾರಣ? ನಿನ್ನಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು, ಅದಕ್ಕೆ ನನ್ನ ತಲೆ ಯಾಕೆ ತಿಂತೀಯ? ಅದಕ್ಕೆ ತಾನೇ ಚೆಕಪ್ಗೆ ಬನ್ನಿ ಅಂತ ಕರೆದಿದ್ದು. ನಿಮಗೂ ನಿಮ್ಮ ಅಮ್ಮನಿಗೂ ಮಾತಿಗೆ ಮುಂಚೆ ನನ್ನಲ್ಲೇ ದೋಷ ಇದೆ ಅಂತ ಹೇಳೋದೇ ಆಯ್ತು. ಅಲ್ಲ ರೀ, ಮದ್ವೆ ಆದ್ಮೇಲೆ ಎಷ್ಟೋ ಜನಕ್ಕೆ ಲೇಟಾಗಿ ಮಕ್ಕಳಾಗಲ್ವಾ? ಹೆಂಡತಿ ಮೇಲೆ ಪ್ರೀತಿ ಇದ್ರೆ ತಾನೆ ಮಕ್ಕಳಾಗೋದು. ಶೇ, ಸುಮ್ಮನೆ ತಲೆಯೆಲ್ಲ ಮಾತಾಡ್ಬೇಡ, ಚೆಕಪ್ ಮಾಡಿಸ್ಕೋಬೇಕು ತಾನೆ, ಹಾಸ್ಪಿಟ್ಲ್ ಹೋಗು ಬಾ. ನಾನಂತೂ ಎಲ್ಲಿಗೂ ಬರಲ್ಲ. ಗೀತಾ, ನೀನು ಅನ್ಕೊಂಡಿದ್ ತರ ಆ ಮಾಯಕ್ಕನ ಸೊಸೆ ಬರ್ತಾಳ? ಖಂಡಿತ ಬರ್ತಾಳೆ, ಆ ನಂಬಿಕೆ ನನಗಿದೆ. ಅದಕ್ಕೆ ಅಂಜಲಿ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಬಂದಿದ್ದೀನಿ. ಅದೇ ಹೇಳ್ತೀಯ? ಕೃಷ್ಣ, ಇದು ಲೇಡೀಸ್ ಸೆಂಟಿಮೆಂಟ್. ಒಂದು ಹೆಣ್ಣು ಮದುವೆ ಆಗದೆ ಇರೋ ನೋನ ಬೇಕಾದ್ರೆ ತಡ್ಕೋತಾಳೆ, ಆದರೆ ಮಕ್ಕಳಿಲ್ಲ ಅನ್ನೋ ನೋನ ತಡ್ಕೊಳಕ್ಕಾಗಲ್ಲ. ನೀನು ಹೇಳ್ದಾಗೆ ಆ ಮಾಯಕ್ಕನ ಸೊಸೆ ಅಲ್ಲಿ ಬಂದರೆ ಮಾಯಕ್ಕನ್ ಸಾಮ್ರಾಜ್ಯದ ಒಂದು ಅಡಿಗಲ್ಲ ಕಿತ್ತಾಗ್ದಂಗೆ. ಯುವರ್ ರೈಟ್ ಕೃಷ್ಣ. ಅದ್ ಸರಿ, ಅವಳಿಗೆ ಆ ಮಾಯಕ್ಕನ್ನು ಎದುರಿಸೋ ಶಕ್ತಿ ಇದೆಯಾ ನೋಡೋಣ. ಹಲೋ ಹಲೋ, ನಾನು ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಯಾವ ಲಕ್ಷ್ಮಿ? ನಾವು ರಸ್ತೆಯಲ್ಲಿ ಸಿಕ್ಕಿದ್ವಲ್ಲ, ನನ್ನ ಕಾರಲ್ಲಿ ನಿಮ್ಮನ್ನು ಡ್ರಾಪ್ ಮಾಡಿದ್ನಲ್ಲ. ಮಗು ಮ್ಯಾಟ್ರು, ಹಾಸ್ಪಿಟ್ಲು, ಜ್ಞಾಪಕ ಬಂತು. ಚೆನ್ನಾಗಿದ್ದೀರಾ? ಏನು ವಿಷಯ? ಅದೇ ನೀವು ಹೇಳಿದ ವಿಷಯನ ನಾನು ನಮ್ಮ ಯಜಮಾನ್ರ ಹತ್ರ ಹೇಳಿದೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೋದ್ಕೆ ಅವ್ರು ಒಪ್ಕೊಂಡಿದ್ದಾರೆ. ವೆರಿ ಗುಡ್. ನೀವು ಹೇಳಿದಾಗೆ ಡಾಕ್ಟರ್ ಅಂಜಲಿನ ಮೀಟ್ ಮಾಡೋಣ ಅನ್ಕೊಂಡಿದ್ದೀನಿ. ಏನು ಅಂದ್ಕೊಂಡಿದ್ದೀನಿ ಅಂತ ರಾಗ ಎಳಿತಾ ಇದ್ದೀರಾ? ನೀವು ಹೂ ಅನ್ನಿ, ಈಗಲೇ ಹೋಗೋಣ. ಸರಿ, ಹಾಗಾದರೆ ಇವತ್ತೇ ಹೋಗೋಣ. ಓಕೆ ದೆನ್. ವಾವ್ ಗೀತಾ, ಯು ಆರ್ ರಿಯಲಿ ಬ್ರಿಲಿಯಂಟ್. ಥ್ಯಾಂಕ್ ಯು. ಏನು ನಡೀತಾ ಇದೆ? ಏನಿಲ್ಲ ಕಾರ್ತಿಕ್, ನಾವಿಬ್ಬರು ಸುಮ್ಮನೆ ಮಾತಾಡ್ತಾ ಇದ್ದೀವಿ ಅಷ್ಟೇ. ನನ್ನ ಹತ್ರ ಸುಳ್ಳು ಹೇಳ್ತಿಲ್ಲ ಕಾರ್ತಿಕ್. ನಾನು ಯಾಕೆ ಸುಳ್ಳು ಹೇಳಿ? ಸುಳ್ಳು ಹೇಳುವಂತ ಏನಿದೆ ಇಲ್ಲಿ? ಕಾರ್ತಿಕ್ ಪ್ಲೀಸ್, ಸುತ್ತಿ ಬಳಸಿ ಮಾತಾಡ್ಬೇಡಿ. ನಿಮ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ರ ಅನ್ನೋದನ್ನ ಮೊದಲು ಹೇಳಿ. ಸ್ಟಾಪ್ ಇಟ್ ಕಾರ್ತಿಕ್. ಇಲ್ಲಿ ಏನ್ ನಡೀತು ಅಂತ ಗೊತ್ತಿದೆ. ಈ ರೀತಿ ಬೈಕ್ ಬಂದ ಹಾಗೆಲ್ಲ ಮಾತಾಡ್ಬೇಡಿ. ಅವತ್ತು ನಮ್ಮ ಅಕ್ಕ ಹೇಳಿ ನಾನು ನಂಬಲಿಲ್ಲ, ಆದ್ರೆ ಇವತ್ತು ನಮ್ಮ ಕಣ್ಣಾರೆ ನೋಡ್ತಿದ್ದಿಲ್ಲ. ಒಂದ್ ಹೆಣ್ಣಿನ ಮನಸ್ಸಿನ ಯಾರು ಅರ್ಥನೆ ಮಾಡ್ಕೊಳ್ಳಲ್ಲ ಅಂತೀರಾ? ಈಗಲೇ ಡೈರೆಕ್ಟ್ ಆಗಿ ನೋಡ್ತಲ್ಲ,
ನಿನ್ನ ಅರ್ಥ ಮಾಡ್ಕೊಳ್ಳೋದೇನಿದೆ? ಸರ್, ಈಗ ಏನಾಯ್ತು ಅಂತ ನೀವು ಈ ರೀತಿ ಕೂಗಾಡ್ತಿದ್ದೀರಾ? ಏಯ್, ನೀನ್ ಮಾತಾಡ, ನೀನ್ ಮಾತಾಡಬೇಡ. ಇದು ನನಗೂ ಗೀತಾಗ ಸಂಬಂಧಪಟ್ಟ ವಿಷಯ. ಸರ್, ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಸರ್. ಅವತ್ತು ನಾವಿಬ್ರು ಮಾತಾಡ್ಬೇಕಾದ್ರೆ ನೀನ್ ತಪ್ಪ ತಿಳ್ಕೊಂಡಿಲ್ಲ. ಇವತ್ತು ಬಂದ್ಬಿಟ್ಟ ಸರ್, ಅವತ್ತೇನೋ ತಿಳಿದೆ ತಪ್ಪು ಮಾಡ್ಬಿಟ್ಟೆ. ಬೇಕಾದ್ರೆ ಅವತ್ತು ಮಾಡಿದಕ್ಕೆ ನಾನು ಇವತ್ತು ಸಾರಿ ಕೇಳ್ತೀನಿ. ಮಾಡೋದೆಲ್ಲ ಮಾಡಿಬಿಟ್ಟು ಕ್ಷಮೆ ಕೇಳ್ತಾ, ನಾನು ಇನ್ನೂ ಕ್ಷಮಿಸ್ಬಿಡ್ಬೇಕು. ಕಾರ್ತಿಕ್, ಯಾಕೆ ಸುಮ್ಮನೆ ಜಗಳ ಮಾಡ್ತಾ ಇದ್ದೀರಾ? ಮದುವೆ ಮುಂಚೆನೆ ಹೀಗೆ ನಡ್ಕೋತಾ ಇದ್ದೀರಾ? ಇನ್ನು ಮದುವೆ ಆದ್ಮೇಲೆ ನನ್ನ ಗತಿ ಅಷ್ಟೇ. ಬೇಡ ಕಾರ್ತಿಕ್, ನಮ್ಮಿಬ್ಬರಿಗೂ ಈ ಮದುವೆ ಸರಿ ಹೋಗೋದಿಲ್ಲ. ಅದ್ರ ಬಗ್ಗೆ ನೀನು ಹೇಳಬೇಕಾಗಿಲ್ಲ, ಅದನ್ನ ಡಿಸೈಡ್ ಮಾಡ್ಬೇಕಾಗಿರೋದು ನಾನು. ಸರಿ, ನೀವೇ ಡಿಸೈಡ್ ಮಾಡ್ಕೊಳ್ಳಿ, ಮೊದಲಿನಿಂದ ಹೋಗಿ. ನೋಡಿ, ನನ್ನನ್ನೇ ಹೊರಗೋಗಿ ಅನ್ನೋ ಮಟ್ಟಕ್ಕೆ ನೀವು ನಿನ್ನ ಧೈರ್ಯ ತುಂಬಿದಾರಲ್ಲ. ನೀನು ಈ ರೀತಿ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಯಾಕೆ ಗೀತ ಈ ರೀತಿ ಮಾಡ್ತಾ? ನೋಡು ಕೃಷ್ಣ, ಸಂಶಯ ಅಂತ ಒಂದ್ಸಲ ಬಂದ್ರೆ ಮುಗಿತು. ಅವರು ನೆಮ್ಮದಿಯಾಗಿರಕ್ಕಾಗಲ್ಲ, ನಾನು ನೆಮ್ಮದಿಯಾಗಿರಕ್ಕಾಗಲ್ಲ. ಸರಿ, ನನ್ನ ಮಾಯ ಕನ್ಸೂಸನ ಮುಟ್ಟಾಗ ನಾನು ಬರ್ತೇನೆ. ನಾನು ನಿನ್ನ ನಾಳೆ ಮೀಟ್ ಮಾಡ್ತೇನೆ. ಬಾಯ್.